ಹಬ್ಬ ಇನ್ನೂ ಫೆಬ್ರವರಿ ಬಂದಿಲ್ಲ ಮಾರ್ಚ್ ಬಂದಿಲ್ಲ ಆಗಲೇ ಇಷ್ಟೊಂದು ಬಿಸಿಲು ಇಷ್ಟೊಂದು ಬೇಸಿಗೆ ಕಾಲ ಇದೇನು ಬೇಸಿಗೆ ಕಾಲನೋ ಚಳಿಗಾಲನೋ ಚಳಿಗಾಲ ಬರಲೇ ಇಲ್ಲ ಮಳೆಗಾಲ ಬರಲೇ ಇಲ್ಲ ಈ ಸರಿ ಮಳೆ ಮಳೆಯಂತೂ ಮಳೆ ಇಲ್ವೇ ಇಲ್ಲ ರೈತರಿಗಂತೂ ಪಾಪ ಕಣ್ಣಲ್ಲಿ ನೀರು ಬರ್ತಾ ಇದೆ ಈ ಬೇಸಿಗೆನಲ್ಲಿ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ತಿಳಿಬೇಕು ಮಕ್ಕಳಲ್ಲಂತೂ ಬೇಸಿಗೆ ಅಂದ ತಕ್ಷಣವೇ ಬೆವ್ರ ಸಾಲೆ ಬೆವ್ರ ಸಾಳೆ ಬೆವ್ರ ಸಾಲೆ ಅಂತ ಇಲ್ಲೆಲ್ಲ ಕತ್ತಲಿನಲ್ಲಿ ಕತ್ತಿನಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬರ್ತದೆ ವಿಪರೀತ ಕೆರ್ಕೊಳ್ತಾರೆ ಅವರ ತಾಯಿ ಎಲ್ಲ ಚೆನ್ನಾಗಿ ಪೌಡ್ರ್ ಹಾಕೋದು ಅಥವಾ ಒಂದು ಲ್ಯಾಕ್ಟೊಕ್ಯಾಲಮಿನ್ ಹಚ್ಚೋದು ಈ ರೀತಿ ಮಾಡ್ತಾರೆ ಬೆವ್ರ ಸಾಲೆ ಬೆವರು ಬಿಸಿಲಿನಲ್ಲಿ ಬೇಸಿಗೆ ಕಾಲದಲ್ಲಿ ಬೆವ್ರ ಸಾಲೆ ಹೆಚ್ಚಾಗಿ ಕಂಡು ಬರ್ತದೆ ಅನೇಕ ಸಾಂಕ್ರಾಮಿಕ ರೋಗಗಳು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಅದರಲ್ಲೂ ವೈರಸ್ ರೋಗಗಳು ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತಕ್ಕಂಥ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತಕ್ಕಂಥ ವೈರಸ್ ರೋಗಗಳು ಹೆಚ್ಚಾಗಿ ಈ ಬೇಸಿಗೆನಲ್ಲಿ ಕಂಡುಬರ್ತದೆ ವೈರಸ್ ರ ಸಾಮಾನ್ಯ ನೆಗಡಿ ಕೆಮ್ಮು ಜ್ವರ ವಿಪರೀತ ಬರ್ತಾ ಇದ್ದಾರೆ ವಿಪರೀತ ಹೆಚ್ಚಾಗಿ ಜನಗಳು ನರಳುತ್ತಾ ಇದ್ದಾರೆ ಸರ್ ನೆನ್ನೆ ದಿನ ಚೆನ್ನಾಗಿದ್ದೆ ಇವತ್ತು ಬೆಳಗ್ಗೆಯಿಂದ ವಿಪರೀತ ಮೂಗಲ್ ಸುರಿಯುತ್ತೆ ಗಂಟ್ಲು ಈಗ ಅಂದ್ಕೊಂಡೇ ಬರ್ತಾರೆ ಕತ್ತಿನ ಹತ್ರ ತೋರಿಸ್ಕೊಂಡು ವೈದ್ಯರ ಹತ್ರ ಹೋಗ್ತಾರೆ ವಿಪರೀತ ಗಂಟ್ಲು ಇದೆ ಕೆಮ್ಮಿದೆ ವಿಪರೀತ ಜ್ವರ ವಿಪರೀತ ಮೈಕೆ ನೋವು ಇದು ಒಂದು ಸಾಧಾರಣ ವೈರಸ್ ಕಾಯಿಲೆ ದಡಾರ ಅಂದರೆ ಮೀಝಲ್ಸ್ ಎಮ್ ಇ ಎಸ್ ಎಲ್ ಇ ಎಸ್ ಮೀಸಲ್ಸ್ ಮಮ್ಸ್ ಅಂದರೆ ಗದಕಟ್ಟು ಮೀಸಲ್ಸ್ ಅಂತಂದರೆ ದಡಾರ ಮಮ್ಸ್ ಅಂತಂದರೆ ಎಮ್ ಯು ಎಮ್ ಪಿ ಎಸ್ ಮಮ್ಸ್ ಅಂತಂದರೆ ಗದಕಟ್ಟು ಗದಕಟ್ಟು ನಂತರ ಜರ್ಮನ್ ಮೀಝಲ್ಸ್ ಜರ್ಮನ್ ದಡಾರ ಇವು ಈ ಬೇಸಿಗೆನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅದೃಷ್ಟವಶಾತ್ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಶಿಶುಗಳಿಗೆ ಮೀಸಲ್ಸ್ ಮತ್ತು ಮಮ್ಸ್ ಅದರ ಲಸಿಕೆಯನ್ನು ಕೊಡೋದರಿಂದ ದಡಾರ ಮತ್ತು ಗದಕಟ್ಟು ಭಾಳಷ್ಟು ಕಡಿಮೆಯಾಗಿದೆ ಯಾರು ಗದಕಟ್ಟಿನಿಂದ ಮಮ್ಸ್ ಅಂತಂದರೆ ಗದಕಟ್ಟಿನಿಂದ ಯಾರೂ ಚಿಕ್ಕ ವಯಸ್ಸಲ್ಲಿ ನರಳಿಲ್ಲ ಮತ್ತು ಆ ಒಂದು ಲಸಿಕೆಯನ್ನು ಪಡೆದಿಲ್ಲ ಅಂಥವರು ಒಂದು ಕಿರಿಯ ವಯಸ್ಸಿನಲ್ಲಿ ಅಥವಾ ಹದಿಹರಿಯದವರು ಅಥವಾ ಪ್ರೌಢರು ಈಗ ಮಮ್ಸ್ ಅಂತಂದರೆ ಗದಕಟ್ಟಿನಿಂದ ನರಳಿ ವೈದ್ಯರ ಹತ್ರ ಇದ್ದಾರೆ ಗದಕಟ್ಟು ಅಂದರೆ ಈ ರೀತಿ ಈ ಜೊಲ್ಲು ಗ್ರಂಥಿಗಳು ಅದಕ್ಕೆ ವೈರಸ್ಸು ಸೋಂಕು ಉಂಟಾಗುತ್ತೆ ಮನುಷ್ಯನಿಂದ ಮನುಷ್ಯನಿಗೆ ಅದು ಗಾಳಿ ಮುಖಾಂತರ ಹರಡುತ್ತೆ ಈ ದಡಾರ ಗದಕಟ್ಟು ಜರ್ಮನ್ ದಡಾರ ಎಮ್ ಎಮ್ ಆರ್ ವ್ಯಾಕ್ಸಿನ್ ಇತ್ತೀಚೆಗೆ ಎಮ್ ಎಮ್ ಆರ್ ವ್ಯಾಕ್ಸಿನನ್ನು ವೈದ್ಯರು ಸಲಹೆ ಮಾಡ್ತಾರೆ ಆ ರೀತಿ ತಗೊಳ್ಳೋದ್ರಿಂದ ಈ ಜರ್ಮನ್ ದಡಾರ ಸಹ ಬರೋದಿಲ್ಲ ಜರ್ಮನ್ ದಡಾರ ಒಂದು ಒಬ್ಬ ಗರ್ಭಿಣಿ ತಾಯಿಗೆ ಜರ್ಮನ್ ದಡಾರ ಬಂದರೆ ಆಕೆ ಆಕೆಯಲ್ಲಿ ಆಕೆ ಗರ್ಭಕೋಶದಲ್ಲಿ ಬೆಳೀತಾ ಇರತಕ್ಕಂಥ ಶಿಶುವಿನ ಆರೋಗ್ಯಕರ ಬೆಳವಣಿಗೆ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಹಾಗೂ ಅಂಗವಿಕಲತೆಯಿಂದ ಉಂಟಾಗ್ತಕ್ಕಂಥ ಸಾಧ್ಯತೆ ಉಂಟು ನಂತರ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥ ಇನ್ನೊಂದು ವೈರಸ್ ಕಾಯಿಲೆ ಎಂದರೆ ಸೀತಾಳ ಸಿಡುಬು ಚಿಕನ್ ಪಾಕ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸಿ ಎಚ್ ಐ ಸಿ ಕೆ ಇ ಎನ್ ಪಿ ಓ ಎಕ್ಸ್ ಚಿಕನ್ ಪಾಕ್ಸ್ ಕನ್ನಡದಲ್ಲಿ ಸೀತಾಳ ಸಿಡುಬು ಎಲ್ಲ ಮೈ ಮೇಲೆಲ್ಲ ಸಣ್ಣ ಸಣ್ಣದಾಗಿ ಗುಳ್ಳೆಗಳು ಬರ್ತದೆ ನಂತರ ನೀರು ತುಂಬಿಕೊಳ್ಳುತ್ತೆ ಸ್ವಲ್ಪ ಕ್ಯೂ ತುಂಬಿಕೊಳ್ಳೋದು ಆಯ ಆಗತ್ತೆ ಬೇ ಇದು ವೈರಸ್ ಕಾಯಲೆಯಾದ್ರಿಂದ ಯಾವುದೇ ಚಿಕಿತ್ಸೆ ಇಲ್ಲದೆ ಒಂದು ವಾರದಲ್ಲಿ ಚೇತರಿಸ್ಕೊಳ್ತಾರೆ ಯಾವುದೇ ರೀತಿ ಕಲೆ ಉಳಿಯಲ್ಲ ಜನ ಏನು ಅಂದರೆ ಸರ್ ಇದು ಇಲ್ಲ ಗುಳ್ಳೆಗಳಿದೆಯಲ್ಲ ವಾಸಿ ಆದ ಇದು ಕಲೆ ಬರ್ತದೆ ಆ ಮುಖದ ಮೇಲೆ ಅಂತಾರೆ ಅಂತ ಹೆದರುಕೊಳ್ತಾರೆ ಚಿಕನ್ ಪಾಕ್ಸ್ನಿಂದ ಯಾವುದೇ ರೀತಿ ಮುಖದ ಆಗಲಿ ಮೈ ಮೇಲೆ ಆಗಲಿ ಗುಳ್ಳೆಗಳು ವಾಸಿ ಆದಮೇಲೆ ಯಾವುದೇ ರೀತಿ ಕಲೆ ಉಳಿಯೋದಿಲ್ಲ ಏನು ಹೆದರೋದು ಬೇಕಾಗಿಲ್ಲ ಜ್ವರ ಬರ್ತದೆ ವಿಪರೀತ ಮೈಕೈನೂ ಬರ್ತದೆ ಈ ಒಂದು ಸೀತಾಳ ಸಿಡುಬು ಈ ಒಂದು ರೋಗದಿಂದ ನಳ್ತಾ ಇರ್ತಕ್ಕಂಥ ಮನುಷ್ಯರಲ್ಲಿ ಇತ್ತೀಚೆಗೆ ಈ ಒಂದು ಸೀತಾಳ ಸಿಡುಬು ಬಾರದ ಹಾಗೆ ಲಸಿಕೆ ಇರೋದರಿಂದ ಮಕ್ಕಳಿಗೆ ಚಿಕನ್ ಪಾಕ್ಸ್ ಲಸಿಕೆಯನ್ನು ಇದ್ದೀವಿ ಈ ರೀತಿ ಕೊಡೋದ್ರಿಂದ ಚಿಕನ್ ಪಾಕ್ಸ್ ರೋಗವನ್ನು ತಡೆಗಟ್ಟಬಹುದು ಬೇರೆ ಈಗ ಕೆಲವರಿಗೆ ಬೇರೆ ಈಗ ಹದಿವರೆಯದವರು ಅಥವಾ ವಯಸ್ಸಾದವರಿಗೆ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಚಿಕನ್ ಪಾಕ್ಸ್ ಬಂದಿದ್ದರೆ ಜೀವಮಾನ ಪೂರ್ತಿ ರಕ್ಷಣೆ ಬರುತ್ತೆ ಇಮ್ಯುನಿಟಿ ಬರುತ್ತೆ ಆದ್ದರಿಂದ ಅವರೇನು ಹೆದರಬೇಕಾಗಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನರಳಿ ಚೇತರಿಸ್ಕೊಂಡು ಇರ್ತಾರಲ್ಲ ಅಂಥವ್ರಿಗೆ ಬರೋದಿಲ್ಲ ಅಕಸ್ಮಾತ್ ಬಂದರೂ ಸಹ ತೀವ್ರ ಸ್ವರೂಪದಲ್ಲಿ ಈ ಒಂದು ಶೀತಾಳ ಸಿಡುಬು ಬರೋದಿಲ್ಲ ಇದು ವೈರಸ್ ಕಾಯಿಲೆಗಳ ಬಗ್ಗೆ ಹೇಳಿದೆ ಇನ್ನೊಂದು ವೈರಸ್ ಕಾಯಿಲೆ ಇತ್ತೀಚೆಗೆ ಸು ಸುದ್ದಿ ನ್ಯೂಸ್ ಪೇಪರ್ನಲ್ಲೂ ಸಹ ಬಂದಿದೆ ಏನು ಅಂದರೆ ಶಿವಮೊಗ್ಗ ಸಾಗರ ಸೊರಬ ತಾಲೂಕಲ್ಲಿ ಈ ಕ್ಯಾಸನೂರು ಅರಣ್ಯ ಕಾಯಿಲೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಕ್ಯಾಸನೂರ್ ಕೆ ವೈ ಎ ಎಸ್ ಎ ಎ ಎನ್ ಯು ಆರ್ ಕ್ಯಾಸನೂರ್ ಫಾರೆಸ್ಟ್ ಎಫ್ ಒ ಆರ್ ಇ ಎಸ್ ಟಿ ಫಾರೆಸ್ಟ್ ಡಿಸೀಸ್ ಇದಕ್ಕೆ ಮಂಗನ ಕಾಯಿಲೆ ಅಂತ ಇದು ಮಂಗನಿಂದ ಮನುಷ್ಯನಿಗೆ ಟಿಕ್ ಟಿ ಐ ಸಿ ಟಿಕ್ ಎಂಬತಕ್ಕಂಥ ಒಂದು ಕೀಟದಿಂದ ಬರುತ್ತೆ ಹರಡುತ್ತೆ ಮಂಗ ಅಂದರೆ ಒಂದು ಕೋತಿ ಈ ಅರಣ್ಯದಲ್ಲಿರ್ತಕ್ಕಂಥ ಒಂದು ಕೋತಿ ಈ ಒಂದು ಕ್ಯಾಸನೂರ್ ಅರಣ್ಯ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ನಿಂದ ಆ ಒಂದು ವೈರಸ್ ಕಾಯಿಲೆಯಿಂದ ನರಳಿ ಅದು ಸತ್ತೋದಾಗ ಅದರ ಮೈ ಮೇಲಿದ್ದಂಥ ಈ ಒಂದು ಟಿಕ್ ಈ ಉಣ್ಣೆ ಅಂತ ಹೇಳಿದ್ನಲ್ಲ ಟಿ ಐ ಸಿ ಕೆ ಟಿಕ್ ಅದು ಮಂಗನ ದೇಹವನ್ನು ಬಿಟ್ಟು ಸತ್ತೋದಂಥ ಮಂಗನ ದೇಹವನ್ನು ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಂಥ ಮನುಷ್ಯ ಅರಣ್ಯದಲ್ಲಿ ಕಾಡಿಗೆ ಯಾತಕ್ಕೆ ಹೋಗ್ತಾರೆ ಜನ ಅಂತಂದರೆ ಈಗ ಒಂದು ಹುಡುಗಿ ಹೇಳ್ತು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಡಿನ ಮುಖಾಂತರ ನಾನು ಹೋಗಬೇಕು ಸ್ಕೂಲ್ಗೆ ಅವಾಗ ನಾನು ನಾನು ಹೋಗುವಾಗ ನನಗೆ ಈ ಒಂದು ಟಿಕ್ ಉಣ್ಣೆ ಕಚ್ಚಿದೆ ನನಗೆ ಅರಣ್ಯ ಕ ಈ ಒಂದು ಮಂಗನ ಕಾಯಿಲೆ ಬಂದಿದೆ ಅಂತ ಒಂದು ಹುಡುಗಿ ಹೇಳಿದ್ದನ್ನು ಪೇಪರ್ನಲ್ಲಿ ಬಂದಿದೆ ಬೇರೆ ಜನ ಸೌದೆ ಕತ್ತು ಕಡ ತರೋದಕ್ಕೋಸ್ಕರ ಕಾಡಿಗೆ ಹೋಗ್ತಾರೆ ಸೌದೆ ತರೋದಕ್ಕೆ ಅಂತ ಸೌದೆ ಕಡ್ಕೊಂಡು ಮರನ ಕಡ್ಕೊಂಡು ಸೌದೆ ತರೋದಕ್ಕೆ ಅಂತ ಹೋಗ್ತಾರೆ ಅರಣ್ಯಕ್ಕೆ ಮತ್ತು ಅರಣ್ಯ ಅಧಿಕಾರಿಗಳು ಕಾಡಿಗೆ ಹೋಗ್ತಾರೆ ಅಂಥವ್ರಿಗೆ ಈ ಒಂದು ಟಿಕ್ ಕಚ್ಚಿ ಈ ಮಂಗನಿಂದ ಮನುಷ್ಯನಿಗೆ ಮಂಗನ ಕಾಯಿಲೆ ಅಥವಾ ಕ್ಯಾಝುನೋರ್ ಫಾರೆಸ್ಟ್ ಡಿಸೀಸ್ ಇದು ಸಹ ಒಂದು ವೈರಸ್ ಕಾಯಿಲೆ ಆದ್ದರಿಂದ ಏನೂ ಹೆದರದ ಬೇಕಾಗಿಲ್ಲ ಚೇತರಿಸ್ಕೊಳ್ತಾರೆ ಸಾಧಾರಣವಾದಂಥ ವೈದ್ಯರ ಚಿಕಿತ್ಸೆಯಿಂದ ಚೇತರಿಸ್ಕೊಳ್ತಾರೆ ಯಾವುದೇ ನಿರ್ದಿಷ್ಟವಾದಂಥ ಚಿಕಿತ್ಸೆ ಇಲ್ಲ ಆದರೆ ಕೆಲವೊಮ್ಮೆ ತೀವ್ರ ಸ್ವರೂಪದ ಮಂಗನ ಕಾಯಿಲೆ ಬಂದಾಗ ರಕ್ತಸ್ರಾವ ಉಂಟಾಗತ್ತೆ ಆಗ ನರ್ಸಿಂಗ್ ಹೋಮು ಅಥವಾ ಆಸ್ಪತ್ರೆಯಲ್ಲಿ ಸೇರಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಇದು ಕ್ಯಾಸ್ ಈ ಒಂದು ಮಂಗನ ಕಾಯಿಲೆ ಆಯಿತು ಬೇಸಿಗೆನಲ್ಲಿ ಕಿರಿಕಿರಿ ತಡೆಯೋಕ್ಕಾಗಲ್ಲ ಎ ಸಿ ಹಾಕ್ಕೋಬೇಕು ಫ್ಯಾನ್ ಕೆಳಗಡೆನೇ ಕೂತ್ಕೊಳ್ಬೇಕು ಈ ರೀತಿ ಜೊತೆಗೆ ಬಸ್ನಲ್ಲಿ ಜನಗಳಿಗೆ ಸೆಕೆ ತಡೆಯೋದಕ್ಕಾಗಲ್ಲ ವಿಪರೀತರಷ್ಟು ಬಸ್ಸಲ್ಲಿ ಈ ಕಿರಿಕಿರಿ ಸಹ ಈ ಒಂದು ಬೇಸಿಗೆನಲ್ಲಿ ಬೇಸಿಗೆಯಲ್ಲಿ ಕಂಡುಬರ್ತ ಕಂಡುಬರುತ್ತೆ ಕಲುಷಿತವಾದಂಥ ನೀರು ನೀರಿಗೆ ತೊಂದರೆ ಆಗ್ತದೆ ಶಾಲಾ ಮಕ್ಕಳುಗಳು ಹಳ್ಳಿಗಳಲ್ಲಿ ಶಾಲಾ ಮಕ್ಕಳುಗಳು ಬೀದಿನಲ್ಲಿ ಹೋಗುವಾಗ ಅಲ್ಲೇ ದಾರಿನಲ್ಲಿ ಯಾವುದೋ ಒಂದು ತೊರೆ ಅಥವಾ ಕೆರೆ ಅದರದ ನೀರನ್ನು ಕುಡಿಯೋದು ಹೀಗಾಗ್ಬಿಟ್ಟು ಕಲುಷಿತವಾದಂಥ ನೀರನ್ನು ಕುಡಿದ್ರೆ ಆಗ ನೀರು ಕಲುಷಿತವಾದಂಥ ನೀರಿನ ಮುಖಾಂತರ ಹಾಡತಕ್ಕಂಥ ಕಾಯಿಲೆಗಳು ಮನುಷ್ಯನಿಂದ ಮನುಷ್ಯನಿಗೆ ಬರುತ್ತೆ ಅದರೊಳಗೂ ಮುಖ್ಯವಾಗಿ ಬೇದಿ ಈ ಟೈಫಾಯ್ಡ್ ಇತ್ತೀಚೆಗೆ ಕಡಿಮೆಯಾಗಿದೆ ಯಾಕಂದರೆ ಟೈಫಾಯ್ಡ್ ಲಸಿಕೆ ಸಹ ಇದೆ ಟೈಫಾಯ್ಡ್ ವ್ಯಾಕ್ಸಿನ ಜನರು ಜನರು ಇದ್ದಾರೆ ಟೈಫಾಯ್ಡು ಮೊದಲು ಕಾಲ್ರ ಬರ್ತಾಯಿತ್ತು ವಿಪರೀತ ಬೇದಿ ವಿಪರೀತ ವಾಂತಿ ಹೀಗಾಗ್ಬಿಟ್ಟು ದೇಹ ನಿರ್ಜಲತೆಯಿಂದ ಎಷ್ಟೋ ಸಲ ಇದ್ರು ಕಾಲರ ಈಗ ಕಾಲರ ಕಡಿಮೆ ಆಗಿದೆ ಆದರೆ ಬೇದಿ ಅತಿ ಬೇದಿ ನೀರಿನಾಗ ಬೇದಿ ಆಗೋದು ವಾಂತಿ ಆಗೋದು ಈ ತೊಂದರೆಗಳಿಂದ ವೈದ್ಯರ ಸಲಹೆಯನ್ನು ಪಡೀತಿದ್ದಾರೆ ಈ ಬೇಸಿಗೆ ಕಾಲದಲ್ಲಿ ನೊಣಗಳ ಹಾವಳಿ ಜಾಸ್ತಿ ಕಲುಷಿತವಾದಂಥ ನೀರು ಆಹಾರದ ಮುಖಾಂತರ ಯಾವ್ಯಾವ ರೋಗಗಳು ಹರಡುತ್ತೋ ಯಾತಕ್ಕೋಸ್ಕರ ಈ ವಿಷಯವನ್ನು ನಾನು ಪ್ರಸ್ತಾಪ ಇದ್ದೀನಿ ಅಂತಂದರೆ ಬೇಸಿಗೆನಲ್ಲಿ ಮಕ್ಕಳಿಗೆ ರಜಾ ಜಾತ್ರೆ ರಥೋತ್ಸವ ಮದುವೆ ಹೀಗೆ ಜನಗಳು ಸೇರ್ತಾರೆ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಮದುವೆ ಸೀಸನ್ ಬೇಸಿಗೆ ಕಾಲದಲ್ಲಿ ಜಾತ್ರೆಗಳು ರಥೋತ್ಸವಗಳು ಅದರಿಂದ ಜನ ಹೋಗ್ತಾರೆ ಬೇರೆ ಇದಕ್ಕೆ ಬೇರೆ ಒಂದು ಈ ಜಾತ್ರೆಗಳಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಕಲುಷಿತವಾದಂಥ ಆಹಾರ ಕಲುಷಿತವಾದಂಥ ನೀರನ್ನು ಕುಡಿಯೋದು ಮತ್ತು ಜನ ಜಂಗುಳಿನಲ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಗಾಳಿ ಮುಖಾಂತರ ರೋಗಗಳು ಹರಡೋದು ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತದೆ ಎಚ್ಚರಿಕೆಯಿಂದ ಇರಬೇಕು ನೊಣ ಕೂಡದಂತೆ ನೊಣ ಮಲದ ಮೇಲೆ ಕುಳಿತುಕೊಳ್ಳೋದು ನಂತರ ಆಹಾರದ ಮೇಲೆ ಕುಳಿತುಕೊಳ್ಳೋದು ಹೀಗೆ ಮನುಷ್ಯನ ಮಲದಿಂದ ಆಹಾರಕ್ಕೆ ನೊಣಗಳು ರೋಗ ಅನೇಕ ರೋಗಾಣುಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆಹಾರಕ್ಕೆ ತಂದು ಸೋಂಕು ಉಂಟು ಮಾಡುತ್ತೆ ನೊಣ ಕಲುಷಿತವಾದಂಥ ನೀರು ಆಹಾರದಿಂದ ಹರಡ್ತಕ್ಕಂಥ ಎಲ್ಲ ಕಾಯಿಲೆಗಳು ನೊಣಗಳಿಂದ ಹರಡೋದಕ್ಕೆ ಸಾಧ್ಯ ಆದ್ದರಿಂದ ನೊಣ ನೊಣದ ಹಾವುಗಳನ್ನ ಕಡಿಮೆ ಮಾಡಬೇಕು ನೊಣಗಳು ಮನುಷ್ಯನ ಮಲ ಪ್ರಾಣಿಗಳ ಮಲ ಮತ್ತು ಕೊಳಿತಾ ಇರತಕ್ಕಂಥ ಕಲ್ಮಶಗಳಲ್ಲಿ ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮರಿಯಾಗಿ ವೃದ್ಧಿಯಾಗುತ್ತೆ ವಂಶಾಭಿವೃದ್ಧಿ ಮಾಡುತ್ತೆ ಆದ್ದರಿಂದ ನೊಣಗಳು ಹಾವಳಿಯನ್ನು ನಾವು ಕಡಿಮೆ ಮಾಡಬೇಕು ನೊಣ ಬಂದು ಕೂರದ ಕೂರದಂತೆ ಇದನ್ನು ಆಹಾರ ಪದಾರ್ಥಗಳನ್ನ ಮುಚ್ಚಿಡಬೇಕು ಈ ರೀತಿ ಮಾಡೋದರಿಂದ ನೊಣಗಳ ಹಾವಳಿಯನ್ನು ನಾವು ಕಡಿಮೆ ಮಾಡ್ಬೋದು ಇದಿಷ್ಟು ಬೇಸಿಗೆಯಲ್ಲಿ ಕಂಡು ಬರ್ತಕ್ಕಂಥ ರೋಗಗಳು ಆದ್ದರಿಂದ ಇವ್ಯಾವುದು ರೋಗಗಳು ಬರಬಾರ್ದು ಯಾವ ರೋಗಗಳಿಗೆ ಅದು ಬಾರದ ಹಾಗೆ ಚು ಚುಚ್ಚುಮದ್ದು ಅಂದರೆ ವ್ಯಾಕ್ಸಿನ್ ಇದೆಯೋ ಇಮ್ಯುನೈಸೇಷನ್ ವ್ಯಾಕ್ಸಿನ್ ಇದೆಯೋ ಅದನ್ನು ಪಡಿಬೇಕು ಈಗ ಕ್ಯಾಝನೂರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ಹೇಳಿದೆ ಅದಕ್ಕೂ ಸಹ ವ್ಯಾಕ್ಸಿನ್ ಇದೆ ಶಿವಮೊಗ್ಗ ಸೊರಬದಲ್ಲಿ ಅಲ್ಲಿ ಅರಣ್ಯಗಳಿಗೆ ಹೋಗ್ತಕ್ಕಂಥ ಮನುಷ್ಯರುಗಳಿಗೆ ವ್ಯಾಕ್ಸಿನ ಕೊಡ್ತಾರೆ ಆದ್ದರಿಂದ ನಮ್ಮ ಜವ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಇವೆಲ್ಲ ರೋಗಗಳು ಬಾರ್ದಾಗೆ ಎಚ್ಚರಿಕೆ ವಹಿಸಬೇಕು ಇದಿಷ್ಟು ತಿಳಿದಂಥ ವಿಚಾರವನ್ನು ದಯವಿಟ್ಟು ಬೇರೆಯವ್ರಿಗೂ ಹೇಳಿ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಸರ್ವೇ ಜನ ಸುಖಿನ ಬಹುತು ಸರ್ವೇ ಜನ ಸ್ವಸ್ತಿ ಬಹುತು ನಮಸ್ಕಾರ